हेलो नमस्ते हेगिरल नान इवत्तिन वीडियोदल्लि एल्लरिगू तुंबाने उपयोगक्के बरुवंत ओंदु स्किन केर टिप्स अन्नु नानु शेर माड्ता इद्दीनि। यूजुअल आगि बेसिगे टाइम अल्लि एल्लरिगू अष्टे मुखदल्लि पिंपल्स जास्ति बीळ्ता इरुत्ते, र्याशस् आगुत्ते अथवा बेवरु गुळ्ळे आगुत्ते, चर्म सुक्कु गट्टलिक्के स्टार्ट आगुत्ते। इदेल्लदक्के अद्भुत एन्नु अंत ओंदु होम रेमिडीन नानु इवत्तु शेर माड्ता इद्दीनि। इदु ननगे अवरु हेळिद्रु इवरु हेळिद्रु अन्नोदल्ल, इदन्न नाने अंद्रे रिसर्च माडि नानु यूस् माडि निमगे शेर माड्ता इरुवंतद्दु। ननगे एनागता इत्तु, यूजुअल आगि नानु नॉन वेज चिकन अथवा स्पाइस आइटम्स तिन्नोदु तुंबाने जास्ति, आवागावाग पिंपल्स बर्तने इरुत्ते। ಒಂದು ವಾರದಿಂದ ನಾನು ಇದನ್ನ ಟ್ರೈ ಮಾಡಿ ನನಗೆ ಖುದ್ದು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ। ಸ್ಕಿನ್ ನೋಡಿ ತುಂಬಾ ಸಾಫ್ಟ್ ಮತ್ತು ಕ್ಲಿಯರ್ ಆಗ್ತಾ ಇದೆ। ಜಸ್ಟ್ ಒಂದು ವಾರದಿಂದ ಅಷ್ಟೇ ನಾನು ಇದನ್ನ ಯೂಸ್ ಮಾಡ್ತಾ ಇರೋದು। ನೀವು ಇದನ್ನ ಟ್ರೈ ಮಾಡಿ, ತುಂಬಾ ಸಿಂಪಲ್ ಆಗಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು। ಯಾಕಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಯಾವುದೇ ಕ್ರೀಮ್ ಅಥವಾ ಆಯಿಂಟ್ಮೆಂಟ್ ಇದು ಯಾವುದೂ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ। ತುಂಬಾ ಆರೋಗ್ಯಕರವಾಗಿರುವಂತಹ ಒಂದು ಹೋಮ್ ರೆಮಿಡಿ, ಯಾವುದೂ ಸೈಡ್ ಎಫೆಕ್ಟ್ ಇಲ್ಲದಂತಹ ಒಂದು ಹೋಮ್ ರೆಮಿಡಿನ ಒಂದು ಹೋಮ್ ರೆಮಿಡಿ ಮತ್ತು ಕೆಲವೊಂದು ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ। ವಿಡಿಯೋ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ। ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ। ಥ್ಯಾಂಕ್ಸ್ ಎಲ್ರಿಗೂ। ನಮ್ಮ ದೇಹದ ಒಳಗಿನ ಸಿಸ್ಟಮನ್ನು ಕ್ಲಿಯರ್ ಮಾಡಿ ಈ ಮೊಡವೆ, ರ್ಯಾಷಸ್ ಅಥವಾ ಸುಕ್ಕುಗಟ್ಟುವಿಕೆ ಅಂತಹ ಪ್ರಾಬ್ಲಮನ್ನು ಶಾಶ್ವತವಾಗಿ ಪರಿಹಾರ ಮಾಡುವಂತಹ, ಎಲ್ರಿಗೆ ಸೆಕೆಗಾಲದಲ್ಲಿ ತುಂಬಾ ಬೇಕಾಗಿರುವಂತಹ ಒಂದು ಅದ್ಭುತ ಹೋಮ್ ರೆಮಿಡಿಯನ್ನು ಇವತ್ತು ಹೇಳ್ತಾ ಇದ್ದೀನಿ। ವಿಡಿಯೋನ ಪೂರ್ತಿಯಾಗಿ ನೋಡಿ। ಇವಾಗ ಮೊದಲಿಗೆ ನಾನು ಹೇಳ್ಕೊಡ್ತಾ ಇರುವಂತಹ ಈ ಹೋಮ್ ರೆಮಿಡಿಗೆ ಬೇಕಾಗಿರೋದು ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು, ಲಿಂಬೆ, ಅದಾದ ನಂತರ ನೀರು। ಇಷ್ಟೇ, ತುಂಬಾ ಸಿಂಪಲ್ ಆಗಿ ಡೈಲಿ ಮಾಡ್ಕೋಬಹುದಾದಂತಹ ಒಂದು ಹೋಮ್ ರೆಮಿಡಿ ಇದು। ಇದು ಆ್ಯಕ್ಚುಲಿ ಒಂದು ಜ್ಯೂಸ್ ಅಂತಂದರೆ ಅಪ್ಲೈ ಮಾಡೋದಲ್ಲ, ಇದು ಕುಡಿಯುವಂತಹ ಒಂದು ಜ್ಯೂಸು, ಡೈಲಿ ನಾವು ಇದನ್ನ ಕುಡಿಯಬಹುದು। ಕೊತ್ತಂಬರಿ ಸೊಪ್ಪು, ಲಿಂಬೆ ರಸ ಮತ್ತು ನೀರನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು। ಮೊದಲು ನೀವು ಮಾರ್ಕೆಟಿಂದ ತಂದ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಆರಿಸ್ಕೊಳ್ಳಿ। ಆರಿಸ್ಕೊಂಡು ಇದನ್ನ ನಾನು ತೊಳೆದಿದ್ದೇನೆ, ತೊಳೆದುಬಿಟ್ಟು ಆರಿಸಿ ತೊಳೆದು ಬಿಟ್ಟಿದ್ದೇನೆ, ನೀಟಾಗೇ ಇದೆ। ಇವಾಗ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ। ಈ ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆ ರಸ ಇದೆಯಲ್ಲ, ಇದರ ಎರಡು ಮಿಕ್ಸ್ ಸ್ಕಿನ್ನಿಗೆ ಅದೆಷ್ಟು ಒಳ್ಳೆಯದು ಅಂತಂದರೆ, ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆ ರಸ ಎರಡರಲ್ಲಿ ಕೂಡ ವಿಟಮಿನ್ ಸಿ ತುಂಬಾ ಜಾಸ್ತಿ ಇರುತ್ತೆ। ಇದೇನು ಮಾಡುತ್ತೆ, ನಮ್ಮ ಸಿಸ್ಟಮನ್ನು ಒಳಗಡೆಯಿಂದ ಕ್ಲೀನ್ ಮಾಡುತ್ತೆ, ಅಂದರೆ ಬ್ಲಡ್ಡನ್ನು ಪ್ಯೂರಿಫಿಕೇಶನ್ ಮಾಡುತ್ತೆ, ಮತ್ತು ಟಾಕ್ಸಿನ್ಸ್ ಈ ಥರ ಏನಾದರೂ ಇದ್ದರೆ ಬ್ಲಡ್ಡಲ್ಲಿ, ನಮ್ಮ ಲಿವರಲ್ಲಿ ಎಂಥದಾದರೂ ಇದ್ದರೆ ಅದೆಲ್ಲದನ್ನು ಕ್ಲಿಯರ್ ಮಾಡಿ ನಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ। ಈ ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆ ಇದೆಯಲ್ಲ, ಇದರಲ್ಲಿ ಎರಡರಲ್ಲಿ ಕೂಡ ತುಂಬ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರ್ಬೋದು, ಅಥವಾ ನಮಗೆ ಇನ್ಫೆಕ್ಷನ್ ಏನಾದರೂ ಇದ್ದರೆ ಅದನ್ನ ಕಮ್ಮಿ ಮಾಡುವಂತಹ ತುಂಬಾ ಅಂಶಗಳಿರುತ್ತೆ। ಆದ್ದರಿಂದ ಇದರ ಜ್ಯೂಸನ್ನು ಕುಡಿಯೋದ್ರಿಂದ ಟೋಟಲ್ ಆಗಿ ನಮ್ಮ ಸಿಸ್ಟಮ್ ಕ್ಲಿಯರ್ ಆಗಿ ಸ್ಕಿನ್ನ ತುಂಬಾ ಕ್ಲಿಯರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ। ಅದು ರ್ಯಾಷಸ್ ಇರ್ಬೋದು, ಪಿಂಪಲ್ ಇರ್ಬೋದು, ಅಥವಾ ಸುಕ್ಕುಗಟ್ಟೋದಲ್ವ ಚರ್ಮ, ಅದೇನೇ ಇದ್ದರೂ ಕಂಪ್ಲೀಟಾಗಿ ಅದೆಲ್ಲ ಕ್ಲಿಯರ್ ಆಗಿ ಗ್ಲೋಯಿಂಗ್ ಸ್ಕಿನ್ ಕೊಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಅಂದರೆ ತುಂಬ ಹೆಲ್ದಿ ಮಾಡುತ್ತೆ, ಸ್ಕಿನ್ನನ್ನು ತುಂಬ ಹೆಲ್ದಿಯಾಗಿ ಈ ಗ್ಲಾಸಲ್ಲಿ ನಮಗೆ ಒಂದು ಗ್ಲಾಸಷ್ಟು ಜ್ಯೂಸ್ ಮಾಡಬೇಕು ಅಂತಂದರೆ ಇಷ್ಟು, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಸಾಕು। ಈ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಮಿಕ್ಸಿಗೆ ಹಾಕೊತಾ ಇದ್ದೀನಿ। ಅದಾದ ನಂತರ ಜಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ನಮಗೆ ಲಿಂಬೆ ರಸ ಸಾಕು। ನಾನೊಂದು ಕಾಲು ಲಿಂಬೆ ತಗೊಂಡಿದ್ದೀನಿ, ಕಾಲು ಲಿಂಬೆ ಅಂತಂದರೆ ನಿಮಗೆ ಒಂದು ಟೇಬಲ್ ಸ್ಪೂನಷ್ಟು ಲಿಂಬೆ ರಸ ಬರುತ್ತೆ। ಇದಕ್ಕೆ ನಾವು ಒಂದು ಗ್ಲಾಸಷ್ಟು ನೀರನ್ನು ಹಾಕೊತಾ ಇದ್ದೀನಿ, ಇಷ್ಟೇ, ಇದಕ್ಕಿನ್ನೇನು ಹಾಕಲಿಕ್ಕಿಲ್ಲ। ಬೇಕಿದ್ರೆ ಚೂರೇ ಚೂರು ಚಿಟಿಕೆಯಷ್ಟು ನಾವು ಚಾಟ್ ಮಸಾಲನ ಹಾಕ್ಬೋದು, ಅದಲ್ಲದೆ ನಾವು ಸಕ್ಕರೆ ಯಾವುದು ಹಾಕೋಂಗಿಲ್ಲ, ಯಾಕಂತಂದರೆ ಬಾಯಿ ರುಚಿಗೆ ಕುಡಿಯುವಂಥದ್ದು ಇದೆಲ್ಲ ಆರೋಗ್ಯಕ್ಕಾಗಿ ನಮಗೆ ಸ್ಕಿನ್ನಿಗೆ ಒಳ್ಳೆಯದು ಅಂತ ನಾವಿದನ್ನ ಕುಡಿಯೋದು। ಗ್ರೈಂಡ್ ಮಾಡಿಕೊಂಡು ನಾನು ಜ್ಯೂಸ್ ಮಾಡ್ಕೊಂಡಿದ್ದೇನೆ, ಇದನ್ನು ನೀವು ಫಸ್ಟ್ ಫಿಲ್ಟರ್ ಮಾಡ್ಕೋಬೇಕು। ಅದರದ್ದು ದಂಟು ನಾರೆಲ್ಲ ಇದ್ದರೆ ನೀವು ಫಿಲ್ಟರ್ ಮಾಡ್ಕೊಳ್ಳುವಾಗ ಹೋಗುತ್ತೆ ನೋಡಿ, ಈ ಥರ ನೀಟಾಗಿ ಫಿಲ್ಟರ್ ಮಾಡಿಕೊಳ್ಳಿ। ಸೂಪರ್ ಹೆಲ್ದಿ ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆದು ಜ್ಯೂಸ್ ರೆಡಿ ಆಗಿದೆ।
ನೋಡಿ ಸೂಪರ್ ಹೆಲ್ದಿ ಆಗಿರುವಂಥ ಜ್ಯೂಸನ್ನು ಎಷ್ಟು ಸುಲಭವಾಗಿ ರೆಡಿ ಮಾಡಿದ್ವಿ ಅಂತ. ಕುಡಿಯಲಿಕ್ಕೆ ನಿಮಗೇನು ಅಷ್ಟೊಂದು ತುಂಬ ಟೇಸ್ಟ್ ಅಂತ ಅನಿಸಲ್ಲ, ಬಟ್ ಆರೋಗ್ಯಕ್ಕೆ ಮಾತ್ರ ತುಂಬಾ, ಅದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಈ ಜ್ಯೂಸ್ ಮಿರಾಕಲ್ನೇ ಮಾಡುತ್ತೆ ಅಂತ ಹೇಳ್ಬೋದು. ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಯಾಕಂತಂದರೆ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಈ ಜ್ಯೂಸ್ ಏನು ಅಂತಂದರೆ, ನಿಮಗೆ ಕ್ರೀಮ್, ನೀವು ಪಿಂಪಲ್ಸ್ಗೆ ರ್ಯಾಷಸ್ಗೆ ಕ್ರೀಮ್ ಹಚ್ಚಿದರೆ, ಮೇಲ್ಗಡೆಯಿಂದ ಒಂದೆರಡು ಸರಿ ಹಚ್ಚಿದರೆ ಅದು ಎರಡು ದಿನದಲ್ಲಿ ಹೋಗಿ ಮತ್ತೆ ವಾಪಸ್ ಬರ್ಬೋದು. ಬಟ್ ಈ ಜ್ಯೂಸ್ ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಒಳಗಡೆ ಇರಿದೆಯಲ್ಲ, ಒಳಗಡಿನ ಸಿಸ್ಟಮ್ ಕ್ಲಿಯರ್ ಆಗಿ ಮತ್ತೆ ಪುನಃ ಯಾವತ್ತೂ ಬರದಾಗೆ ತಡೆಯುತ್ತೆ. ದಿನ ಅಥವಾ ವಾರದಲ್ಲಿ ಒಂದೆರಡು ಮೂರು ಸರ್ತಿ ನೀವು ಈ ಜ್ಯೂಸನ್ನು ಕುಡಿತಾ ಇದ್ರೆ ನಿಮಗೆ ಅದ್ಭುತ ಅಂತಂದರೆ ಅದ್ಭುತ ಅನ್ನುವಂತಹ ರಿಸಲ್ಟ್ ಸಿಗುತ್ತೆ. ನಮ್ಮ ಒಳಗಡಿನ ಸಿಸ್ಟಮ್, ಬ್ಲಡ್ ಎಲ್ಲ ಪ್ಯೂರಿಫೈ ಮಾಡಲಿಕ್ಕೆ ಒಳ್ಳೆ ಜ್ಯೂಸಿನ ರೆಸಿಪಿ ಹೇಳಿದೆ. ಇವಾಗ ನಮ್ಮ ಹೊರಗಡೆ ಮುಖದ ಮೇಲಿರೋ ಬೆವರುಗಳು ಇರ್ಬೋದು, ಮೊಡವೆ ಇರ್ಬೋದು, ರ್ಯಾಷಸ್ ಇರ್ಬೋದು, ಕಳೆಗಳಿರ್ಬೋದು, ಇದನ್ನ ಕ್ವಿಕ್ ಆಗಿ ತುಂಬಾ ಎಫೆಕ್ಟಿವ್ ಆಗಿ ಹೋಗಲಿಕ್ಕೆ ಇದೇ ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆ ರಸ ಇದೆಯಲ್ವಾ, ಲಿಂಬೆ ರಸದ ಒಂದು ಪೇಸ್ಟನ್ನು ನಾವು ಮಾಡಿಕೊಂಡು ಹಚ್ಚಿದರೆ ಸೂಪವಾಗಿರುತ್ತೆ. ಅದನ್ನ ಹೇಗೆ ಮಾಡೋದು ಅನ್ನೋದನ್ನು ಇವಾಗ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಮತ್ತೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಪುಡಿ ಮಾಡುವಂತಹ ಮಿಕ್ಸಿಗೆ ಹಾಕ್ಕೊಳ್ಳಿ. ಅದಕ್ಕೆ ಜಸ್ಟ್ ಒಂದು ಕಾಲು ಲಿಂಬೆ ರಸ ಇಲ್ಲ ಒಂದು ಟೇಬಲ್ ಸ್ಪೂನ್ ಲಿಂಬೆ ರಸನ ಹಿಂಡ್ಕೊಳ್ಳಿ. ಬೇಕಿದ್ರೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೋಬೋದು, ಜಾಸ್ತಿ ನೀರನ್ನು ನಾವು ಹಾಕೊಳ್ಳೋದು ಬೇಡ. ಇದನ್ನ ಇವಾಗ ನಾವು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಪೇಸ್ಟ್ ರೆಡಿ ಆಗಿದೆ. ಜಸ್ಟ್ ಇದನ್ನ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ನೋಡಿ ನ್ಯಾಚುರಲ್ ಆಗಿರುವಂತಹ ಒಂದು ಪೇಸ್ಟ್ ರೆಡಿ ಆಗಿದೆ. ತುಂಬಾ ಅಂತಂದರೆ ತುಂಬಾ ಒಳ್ಳೆಯದು, ಏನು ಸೈಡ್ ಎಫೆಕ್ಟ್ ಇಲ್ಲ. ನಿಮಗೆ ಎಲ್ಲಿ ರ್ಯಾಷಸ್, ಪಿಂಪಲ್ಸ್ ಏನಿರುತ್ತೆ ಅದಕ್ಕೆ ಜಸ್ಟ್ ಈ ಪೇಸ್ಟನ್ನು ತಗೊಂಡು ನೋಡಿ ಈ ಥರ ಹಚ್ಚಿಬಿಟ್ಟು ಡ್ರೈ ಆದ ನಂತರ ನೀವು ತೊಳ್ಕೋಬೋದು. ದಿನಕ್ಕೆ ಎರಡು ಸರಿ ಬೇಕಾದರೂ ಈ ಥರ ಮಾಡ್ಬೋದು. ನಿಮಗೆ ಒಂದು ವಾರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ, ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ. ನೀವು ಜ್ಯೂಸ್ ಕುಡಿತಾ ಇದ್ದಂಗೆ ಇದನ್ನು ಕೂಡ ಮಾಡ್ತಾ ಇದ್ರೆ ನಿಮಗೆ ತುಂಬಾ ಬೇಗ ಅಂತಂದರೆ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ. ಒಂದ್ಸರಿ ಈ ಪೇಸ್ಟನ್ನು ಮಾಡಿದರೆ ಫ್ರಿಜ್ಜಲ್ಲಿಟ್ಟರೆ ಒಂದು ಎರಡು ಮೂರು ದಿನ ಆರಾಮ್ಸೆ ಯೂಸ್ ಮಾಡ್ಬೋದು. ಬಟ್ ಯಾವಾಗಲೂ ಅಷ್ಟೇ, ಫ್ರೆಶ್ ಪೇಸ್ಟ್ ಮಾಡಿಕೊಂಡು ಹಚ್ಚಿದರೆ ರಿಸಲ್ಟ್ ಚೆನ್ನಾಗಿರುತ್ತೆ. ನಿಮಗೆ ಇದ್ರ ಜೊತೆ ಮಿರಾಕ್ಲೇ ಸೃಷ್ಟಿ ಆಗಬೇಕು, ಇನ್ನೂ ತುಂಬಾ ಚೆನ್ನಾಗಿ ತುಂಬಾ ಫಾಸ್ಟಾಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಆಗಬೇಕು ಅಂತಂದರೆ, ಇದರ ಜೊತೆಗೆ ಇನ್ನೂ ಒಂದು ವಸ್ತುವನ್ನು ನೀವು ಡೈಲಿ ತಿನ್ನೋದನ್ನು ಮರಿಬೇಡಿ. ಅದು ಬೇರೆ ಏನೂ ಅಲ್ಲ, ಮೊಸರು. ನೀವು ಮೊಸರನ್ನು ಬೆಳಗ್ಗೆ ಅಥವಾ ಮಧ್ಯಾಹ್ನ ತಿಂದರೆ ಒಳ್ಳೆಯದು, ರಾತ್ರಿ ಮೊಸರು ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ. ಮೊಸರನ್ನು ನೀವು ಶುಗರ್ ಹಾಕದೆ, ಸಕ್ಕರೆ ಹಾಕದೆ ಪ್ಲೈನ್ ಆಗಿ ತಿನ್ನಬೇಕು. ಸಕ್ಕರೆ ಒಳ್ಳೆಯದಲ್ಲ, ಯಾಕಂದ್ರೆ ನಾವು ಬಾಯಿ ರುಚಿಗೆ ತಿನ್ನೋದಲ್ಲ, ಆರೋಗ್ಯಕ್ಕೆ ಅಂತ ನಾವು ತಿನ್ನೋದು. ಮೊಸರಲ್ಲಿ ವಿಟಮಿನ್ ಸಿ, ವಿಟಮಿನ್ ಬಿ, ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ತುಂಬಾ ರಿಚ್ ಆಗಿದೆ. ಸ್ಕಿನ್ನನ್ನು ಇದೆಯಲ್ಲ, ನಮ್ಮ ಚರ್ಮನ ತುಂಬಾ ಹೆಲ್ದಿಯಾಗಿಡಲಿಕ್ಕೆ ಮೊಸರು ತುಂಬಾ ಒಳ್ಳೆಯದು. ಮೊಸರನ್ನು ನೀವು ಅಪ್ಲೈ ಅಂದರೆ ಫೇಸಿಗೆ, ಕೈಗೆ ನೀವು ಹಚ್ಕೊಡಬಹುದು. ಅದೇ ಥರ ತಿಂದರೆ, ದಿನ ತಿಂತಾ ಇದ್ದರೆ ಈ ಜ್ಯೂಸ್ ಜೊತೆ ಮೊಸರನ್ನು ತಿಂತಾ ಇದ್ದರೆ ನೀವು ನಂಬಲ್ಲ ಒಂದು ವಾರದಲ್ಲಿ ಎಂಥ ಅದ್ಭುತ ರಿಸಲ್ಟ್ ಕೊಡುತ್ತೆ ಅಂತಂದರೆ ನೀವು ಟ್ರೈ ಮಾಡಿದ್ರಷ್ಟೇ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಈ ಜ್ಯೂಸ್ ಇದೆಯಲ್ಲ, ಇದು ನಮ್ಮ ದೇಹದಲ್ಲಿರುವಂಥ ನಂಜಿನಂಶನ ತೆಗೆದು ಸ್ಕಿನ್ನನ್ನು ಕ್ಲಿಯರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆದರೆ, ಈ ಕರ್ಡ್ ಅನ್ನುವಂಥದ್ದು ಸೆಕೆಗಾಲದಲ್ಲಿ ನಮ್ಮ ದೇಹನ ಕೂಲಾಗಿಡಲಿಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಆದ್ದರಿಂದ ಈ ಎರಡರ ಮಿಶ್ರಣವನ್ನು ನಾವು ಡೈಲಿ ತಿಂತಾ ಇದ್ದರೆ, ಡೈಲಿ ನಾವು ಯೂಸ್ ಮಾಡ್ತಾ ಬಂದರೆ ನಿಮಗೆ ನೀವು ನಂಬಕ್ಕೆ ಬಾರದಂತಹ ಅಷ್ಟೊಂದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಈ ಮನೆಮದ್ದಿನ ಜೊತೆ ಜೊತೆಗೆ ನಮ್ಮ ಸ್ಕಿನ್ನು, ನಮ್ಮ ಚರ್ಮ ಇನ್ನೂ ತುಂಬಾ ಚೆನ್ನಾಗಿರಬೇಕು, ಗ್ಲೋ ಇರಬೇಕು, ಶೈನಿಂಗ್ ಇರಬೇಕು, ಯಾವುದೋ ರ್ಯಾಷಸ್ ಇರಬಾರ್ದು, ಕ್ಲಿಯರ್ ಆಗಿರಬೇಕು ಅಂತಂದರೆ, ಮೊದಲನೆಯದಾಗಿ ನಾವು ತುಂಬ ಅಂದರೆ ತುಂಬ ನೀರನ್ನು ಕುಡಿಬೇಕು. ನೀರನ್ನು ಜಾಸ್ತಿ ಜಾಸ್ತಿ ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ, ದೇಹದ ಒಳಗಡೆ ಏನಾದರೂ ನಂಜಿದ್ರೆ ಅದನ್ನ ಫ್ಲಶ್ ಔಟ್ ಮಾಡಿ ತೆಗೆದುಬಿಡುತ್ತೆ. ಸೊ ಸ್ಕಿನ್ ತುಂಬ ಕ್ಲಿಯರ್ ಆಗುತ್ತೆ. ಅದರ ಜೊತೆಗೆ ಈ ಮಸಾಲೆ ಪದಾರ್ಥಗಳಿರುತ್ತಲ್ವೋ, ಉಪ್ಪು ಜಾಸ್ತಿ ಹಾಕಿರೋದು, ಖಾರ ಜಾಸ್ತಿ ಹಾಕಿರೋದು, ಇವುಗಳನ್ನು ತಿನ್ನೋದನ್ನು ಸ್ವಲ್ಪ ಸೆಕೆ ಟೈಮಲ್ಲಿ ಕಮ್ಮಿ ಮಾಡಬೇಕು. ಯಾಕಂತಂದರೆ ಉಪ್ಪು, ಹುಳಿ, ಖಾರ ಜಾಸ್ತಿ ತಿನ್ನೋದು ಕೂಡ ಚರ್ಮಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಅದೇ ಥರ ಎಣ್ಣೆಯಲ್ಲಿ ಕರಿದ ಪದಾರ್ಥ ಇರ್ಬೋದು, ಅಂದರೆ ಫ್ರೈಡ್ ಚಿಕನ್ ಅಥವಾ ಏನಾದರೂ ಫ್ರೈಡ್ ಐಟಮ್, ಜಂಕ್ ಫುಡ್ ಕೂಡ ಸ್ಕಿನ್ನಿಗೆ ಒಳ್ಳೆಯದಲ್ಲ. ಅದೇ ಥರ ಡೈರಿ ಪ್ರಾಡಕ್ಟ್ಸ್ ಇರುತ್ತಲ್ವಾ, ಚಾಕ್ಲೇಟ್ಸ್ ಎಲ್ಲ, ಇದು ಕೂಡ ಸ್ಕಿನ್ನಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಈ ಮನೆ ಮದ್ದಿನ ಜೊತೆಗೆ ನೀವು ಈ ಪದಾರ್ಥಗಳನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಬಂದರೆ ನಿಮ್ಮ ಸ್ಕಿನ್ನ ತುಂಬಾ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ನಿನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.